ವ್ಯಕ್ತಿಗಳಲ್ಲಿ ಯೋಗೇಶ್ವರನಾಗಿ ಅಭಿವ್ಯಕ್ತ ಆಗ್ತಾನೆ. ಅಂದ್ರೆ ಅವರಿಗೆ ಆ ಗುಣಗಳ ಯೋಗ ಆಗಬೇಕು ಅನ್ನುವ ಅಪೇಕ್ಷೆಯಿಂದ ವ್ಯಕ್ತನಾಗ್ತಾನೆ. ಕೃಷ್ಣ ಯೋಗೇಶ್ವರ ತತ್ವ ಇದು ಎಲ್ಲದಕ್ಕೂ ಅಂದ್ರೆ ಶ್ರೀ ವಿಜಯ ಭೂತಿ ಗೀತೆ ಸಂಪತ್ತೇ ಇರ್ಬೋದು ಅಧಿಕಾರವೇ ಇರ್ಬೋದು ಐಶ್ವರ್ಯ ನೀತಿ ವಿನಯ ಅಥವಾ ರಾಜನೀತಿಯಾಗಿರ್ಬೋದು ವಿಜಯವಾಗಿ ಯಾವುದೇ ತರಹದ ಸದ್ಗುಣಗಳು ಇವರಿಗೆ ಬರಬೇಕಾದರೂ ಕೂಡ ಪರಮಾತ್ಮ ಯೋಗೇಶ್ವರನಾಗಿದೆ ಆ ಗುಣದ ಯೋಗ ಇವನಿಗೆ ಆಗುವಂತ ವ್ಯವಸ್ಥೆ ಮಾಡಿದೆ. ವಿಜಯದ ಯೋಗ ನೀತಿಯ ಯೋಗ ಸಂಪತ್ತಿನ ಐಶ್ವರ್ಯದ ಅಧಿಕಾರದ ಯೋಗ ಇವನಿಗಾಗುವಂತೆ ದೇವರು ಈಶ್ವರನಾಗಿ ನಿಯಾಮಕನಾಗಿ ಪ್ರೇರಕನಾಗಿ ಇರಬೇಕು. ಇದ್ರೆ ಇವರಿಗೆ ಆಳೆಲ್ಲ ಕೊಂಡು ಕೌರವದಲ್ಲಿ ದೇವರು ಇದ್ದೋ ಇರಬೇಕು ಇದ್ದ. ಆದರೆ ಕೌರವದಲ್ಲಿ ಪರಮಾತ್ಮ ಯೋಗೇಶ್ವರನಾಗಿ ಸದ್ಗುಣಗಳ ಯೋಗವನ್ನು ಮಾಡಬೇಕೆಂಬ ಸಂಕಲ್ಪದಿಂದ ದೇವರು ಅಲ್ಲಿ ಸನ್ನಿಹಿತನಾಗಿರಲಿಲ್ಲ. ಪಾಂಡವರಲ್ಲಿ ಹಾಗೆ ಸನ್ನಿಹಿತನಾಗಿಲ್ಲ. ಪಾಂಡವರಿಗೆ ಒಳ್ಳೆ ಗುಣಗಳನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು, ಐಶ್ವರ್ಯವನ್ನು ಕೊಡಬೇಕು, ವಿಜಯವನ್ನು ಕೊಡಬೇಕು ಅಂತ ಅವರ ಅನಾದಿ ಕಾಲದ ಸಾಧನೆಯನ್ನು ಕರ್ಮಗಳನ್ನು ಗಮನಿಸಿದ ಪರಮಾತ್ಮ ಯೋಗೇಶ್ವರನಾಗಿ ಅವರಲ್ಲಿ ಸನ್ನಿಹಿತನಾದದ್ದರಿಂದ ಪಾಂಡವರಿಗೆ ವಿಜಯವಾಗಿ ಮತ್ತು ನಾವು ನೀವೆಲ್ಲ ಜೀವನದಲ್ಲಿ ವಿಜಯವನ್ನು ಪಡೆಯಬೇಕು ಅಂತಾದರೆ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವನ್ನು ನಮ್ಮಲ್ಲಿ ಪಡೆದುಕೊಳ್ಳಬೇಕು. ಹೇಗೆ ಪಡೆದುಕೊಳ್ಳಬೇಕು? ಕೃಷ್ಣ ಯೋಗೇಶ್ವರನಾಗಿ ನಮ್ಮಲ್ಲಿ ಇರುವಂತೆ ಮಾಡಿಕೊಳ್ಳಬೇಕು. ಯೋಗೇಶ್ವರನಾಗಿ ನಮ್ಮಲ್ಲಿ ಇರಬೇಕು ಅಂದರೆ ಯಾವಾಗ ಇರ್ತಾನೆ? ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ನಾನು ಜೀವನವನ್ನು ನಡೆಸ್ತಾ ಇದ್ರೆ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಇದ್ರೆ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನಗೆ ರಕ್ಷಕ ಇಲ್ಲ, ನೀನೇ ಶರಣಾಂತ ತ್ವಮೇವ ಮಾತಾಡಬೇಕಾಗ್ತದೇವ ಅನ್ನುವ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ನಾವು ಶರಣು ಹೋಗುತ್ತೆ ಆದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಯೋಗೇಶ್ವರನಾಗಿ ನಮ್ಮನ್ನು ಇರ್ತಾನೆ. ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಸಂಸ್ಥಾನ ಪಾರ್ಥ ಅಂದ್ರೆ ಅರ್ಜುನ. ಅರ್ಜುನ ಎಲ್ಲಿರ್ತಾನೋ ಅಲ್ಲಿ ವಿಜಯಾದಿ ಗುಣಗಳು ಇರ್ತವೆ. ಈ ಪಾರ್ಥ ಅಂದ್ರೆ ಕೇವಲ ಅರ್ಜುನ, ಪ್ರಥ ಅಂದ್ರೆ ಕುಂತಿಯ ಹೆಸರು, ಪಾರ್ಥ ಅಂದ್ರೆ ಕುಂತಿಯ ಮಗ, ಪ್ರಥೆಯ ಮಗ, ಕುಂತಿಯ ಮಗ ಎರಡು ಒಂದೇ. ಕುಂತಿಯ ಮಗ ಅರ್ಜುನ ಒಮ್ಮೆ ಮೂರು ಜನ ಇದ್ದ ಯುಧಿಷ್ಠಿರ